ಭಾರತ್ ಬಯೋಟೆಕ್ ನಿಂದ ಮಕ್ಕಳ ಮೇಲೂ ಕೂಡ ಲಸಿಕೆ ಪ್ರಯೋಗ. ಎಸ್ ಭಾರತ್ ಬಯೋಟೆಕ್ ನಿಂದ ಪ್ರಯೋಗದ ಸಂದರ್ಭದಲ್ಲಿ ಮಕ್ಕಳ ಮೇಲೂ ಕೂಡ ಪ್ರಯೋಗ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಗ್ತಾ ಇದೆ. ಇದೀಗ ಮೊದಲ ಮತ್ತು ಎರಡನೇ ಹಂತದಲ್ಲಿ ಮಕ್ಕಳ ಮೇಲೆ ಲಸಿಕೆ ಪ್ರಯೋಗ ಆಗಿದೆ. ಈಗ ಎರಡೂ ಲಸಿಕೆ ಈಗ ಮಾತನಾಡ್ತಾ ಇದ್ವಲ್ಲ 12 ವರ್ಷದ ಮಕ್ಕಳ ಮೇಲೂ ಕೂಡ ಲಸಿಕೆ ಪ್ರಯೋಗ ಮಾಡಬಹುದು ಅಂತ ತಜ್ಞರು ಹೇಳಿದ್ದಾರೆ. ಅದು ಒಂದಷ್ಟು ಗೊಂದಲಕಾರಿ ಅಂತ ಹೇಳ್ತಾ ಇದ್ವಿ. ಬಟ್ ಇದೀಗ ಭಾರತ್ ಬಯೋಟೆಕ್ ನಿಂದ ಪ್ರಯೋಗದ ಹಂತದಲ್ಲಿ ಮಕ್ಕಳ ಮೇಲೂ ಕೂಡ ಪ್ರಯೋಗ ಮಾಡಿದ್ದಾರೆ. ಹಾಗಾಗಿ ಯಾವುದೇ ಆತಂಕ ಬೇಡ, ಮಕ್ಕಳಿಗೂ ಕೂಡ ಲಸಿಕೆ ಪ್ರಯೋಗವನ್ನ ಮಾಡಬಹುದು ಅಂತ ಹೇಳಿದ್ದಾರೆ ಅಂತ ಕಾಣುತ್ತೆ. ಇದೀಗ DCGI ಒಂದು ಕಡೆ ಎರಡೂ ವ್ಯಾಕ್ಸಿನ್ ಗಳಿಗೆ ಅನುಮತಿಯನ್ನ ಕೊಟ್ಟಿದೆ, ತುರ್ತು ಸಂದರ್ಭದಲ್ಲಿ ಕೋವ್ಯಾಕ್ಸಿನ್ ಅನ್ನ ಬಳಸ್ಕೊಳ್ಳಿ ಅಂತಲೂ ಹೇಳಿದೆ. ಇನ್ನೊಂದು ಕಡೆ 18 ವರ್ಷ ಮೇಲ್ಪಟ್ಟವರು ಅಂತ ಇದ್ರು, ಬಟ್ ಇದೀಗ 12 ವರ್ಷ ಮೇಲ್ಪಟ್ಟವರಿಗೂ ಕೂಡ ಕೊಡಬಹುದು ಅಂತ ಇದ್ದಾರಲ್ಲ ಅನ್ನುವ ಗೊಂದಲದ ಸಂದರ್ಭದಲ್ಲಿ ಸದ್ಯ ಬರ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ಏನು ಅಂದ್ರೆ, ಭಾರತ್ ಬಯೋಟೆಕ್ ಪ್ರಯೋಗದ ಹಂತದಲ್ಲಿ ಮಕ್ಕಳನ್ನು ಕೂಡ ಪ್ರಯೋಗಕ್ಕೆ ಒಳಪಡಿಸಿದ್ದಾರೆ ಅಂತ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡಲಿಕ್ಕೆ ತಜ್ಞ ವೈದ್ಯರಾಗಿರುವ ಜಗದೀಶ್ ಹಿರೇಮಠ್ ಸರ್ ನಮ್ಮ ಜೊತೆ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ಡಾಕ್ಟರ್ ನಮಸ್ತೆ. ನಮಸ್ಕಾರ ಡಾಕ್ಟರ್. ಈಗ ಈ ವ್ಯಾಕ್ಸಿನ್ ಪ್ರಯೋಗ ಮಾಡೋದು ಅಥವಾ ವ್ಯಾಕ್ಸಿನ್ ಕೊಡೋ ವಿಚಾರದಲ್ಲಿ ಏನಿದ್ರು 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ಪ್ರಯೋಗ ಮಾಡೋದು ಅಥವಾ ಕೊಡ್ಬೋದು ಸದ್ಯದ ದಿನದಲ್ಲಿ ಅಂತ ಮಾತಾಡ್ತಾ ಇದ್ರು. ಬಟ್ ಈಗೇನು ಚಿಕ್ಕ ಮಕ್ಕಳಿಗೂ ಕೂಡ 12 ವರ್ಷ ಮಕ್ಕಳಿಗೂ ಕೂಡ ಕೊಡ್ಬೋದು ಅಂತ ಇದ್ರಲ್ಲ ಸರ್, ಹೇಗಿದು? ಭಾರತ್ ಬಯೋಟೆಕ್ ಅವರು ಡೆವಲಪ್ ಮಾಡಿರೋ ವ್ಯಾಕ್ಸಿನ್ ಕೋವ್ಯಾಕ್ಸಿನ್ ಇದೆಯಲ್ಲ, ICMR ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಅವ್ರ ಜೊತೆ ಸೇರ್ಕೊಂಡು ಮಾಡಿದಂತ ಲಸಿಕೆನ ಚಿಕ್ಕ ಮಕ್ಕಳಲ್ಲೂ ಸಹ ಪ್ರಯೋಗ ಮಾಡಿದ್ದಾರೆ. ಅಂದ್ರೆ ಪ್ರಯೋಗದ 18 ವರ್ಷದ ಪ್ರಯೋಗದ ಹಂತದಲ್ಲೇನೆ ಸಣ್ಣ ಮಕ್ಕಳನ್ನ, ಈಗ ಮಿಕ್ಕಿದ ಎಲ್ಲಾ ವ್ಯಾಕ್ಸಿನ್ಸ್ ಇಡೀ ವಿಶ್ವದಲ್ಲಿ ಮಾಡಿರುವಂತ ಎಲ್ಲಾ ವ್ಯಾಕ್ಸಿನ್ಸ್ 18 ವರ್ಷದ ಮೇಲ್ಪಟ್ಟವರನ್ನ ಮಾತ್ರ ತಗೊಂಡಿತ್ತು. Phase 1, Phase 2 ಸ್ಟಡೀಸ್ ಅಲ್ಲಿ Phase 3 ನಲ್ಲಿ ಕೆಲವು ಕಡೆ ಚಿಕ್ಕ ವಯೋಮಾನದವ್ರನ್ನ ತಗೊಂಡಿದ್ರು. ಆದ್ರೆ ಭಾರತ್ ಬಯೋಟೆಕ್ ಅಲ್ಲಿ ನಮ್ಮ ದೇಶದಲ್ಲೇ ತಯಾರಾದಂತ ವ್ಯಾಕ್ಸಿನ್ ಇದು. ಈ ವ್ಯಾಕ್ಸಿನ್ ಅಲ್ಲಿ 21,000 ಮಂದಿನ ಆಲ್ರೆಡಿ Phase 3 ಟ್ರಯಲ್ಸ್ ಅಲ್ಲಿ ಒಳಪಡಿಸಲಾಗಿದೆ, ಅದರಲ್ಲಿ ಮಕ್ಕಳು ಸಹ ಇದ್ದಾರೆ. ಸೊ ಇದೊಂದೇ ವ್ಯಾಕ್ಸಿನ್ ಮಕ್ಕಳಲ್ಲೂ ಸಹ. Phase 3 ಟ್ರಯಲ್ಸ್ ಪೂರ್ಣವಾದ ಮಾಹಿತಿ ಹೊರ ಕೊಟ್ಟಿಲ್ಲ ನಮ್ಗೆ, ಆದ್ರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಅವರು ಚೆಕ್ ಮಾಡಿ ಹೇಳಿದ್ದಾರೆ ಇದು ಸೇಫ್ ಆಗಿದೆ ಅಂತ. ಸೊ ಮಕ್ಕಳಲ್ಲೂ ಸೇಫ್ ಅಂತ ನಾವು ಇಂಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಪೂರ್ಣ ಪ್ರಮಾಣದಲ್ಲಿ ಇದು ರಿಪೋರ್ಟ್ ಹೊರಗೆ ಬಂದಾಗ್ಲೇ ನಮ್ಗೆ ಕರೆಕ್ಟ್ ಇನ್ಫಾರ್ಮೇಶನ್ ಗೊತ್ತಾಗೋದು. ಬಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಅವ್ರು ಹೇಳಿರೋದ್ರಿಂದ ನಾವು ಮೌಖಿಕ ಆಧಾರದ ಮೇಲೆ ಇದು ಸೇಫ್ ಅಂತ ಕನ್ಸಿಡರ್ ಮಾಡಿ ಉಪಯೋಗಿಸ್ಬೋದು. ಬಟ್ ಒಂದಂತೂ ನಿಜ, ಇದು ನಮ್ಮ ದೇಶದಲ್ಲೇ ತಯಾರಾದಂತ ಲಸಿಕೆ, ನಮ್ಮ ಸಂಸ್ಥೆಗಳೇ ಮಾಡಿದಂತ ಲಸಿಕೆ. ಈ ಲಸಿಕೆಯನ್ನು ಮಕ್ಕಳಲ್ಲೂ ಸಹ ಸೇಫ್ಟಿ ಮತ್ತೆ ಎಫಿಕಸಿಗೆ ಇಮ್ಯುನೋಜೆನಿಸಿಟಿಗೆ ಪರೀಕ್ಷೆ ಮಾಡಿ ನೋಡಿದರೆ ಅದು ಸರಿ ಅಂತ ಕಂಡು ಬಂದಿದೆ ಅಂತ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಕಮಿಟಿ ಅವರು ಹೇಳ್ತಾ ಇದ್ದಾರೆ. ಇನ್ಯಾವ ಪೂರ್ಣ ಪ್ರಮಾಣದ ರಿಪೋರ್ಟ್ಸ್ ನಮ್ಮ ಮುಂದೆ ಇಟ್ಟ ಮೇಲೇನೆ, ಪೀರ್ ರಿವ್ಯೂಡ್ ಮ್ಯಾಗಝೀನ್ಸ್ ಅಲ್ಲಿ ಬಂದ್ಮೇಲೇನೆ ನಾವೇನಾದ್ರೂ ಅದನ್ನ ಸ್ಪಷ್ಟವಾಗಿ ಹೇಳಲಿಕ್ಕಾಗೋದು. ಓಕೆ ಡಾಕ್ಟರ್, ಇನ್ನು DCGI ಕೂಡ ಹೇಳಿತ್ತು ಎರಡೂ ಲಸಿಕೆ 100-110% ಸುರಕ್ಷಿತ ಅಂತ. ಬಟ್ ಕೋವ್ಯಾಕ್ಸಿನ್ ಅನ್ನ ಅಂದ್ರೆ ಭಾರತ್ ಬಯೋಟೆಕ್ ನಿಂದ ಏನು ಉತ್ಪಾದನೆ ಮಾಡ್ತಾ ಇದ್ದಾರೆ ಇದನ್ನ ತುರ್ತು ಬಳಕೆಗೆ ಮಾತ್ರ ಬಳಸ್ಕೊಳ್ಬಹುದು ಅಂತ ಒಂದ್ ಕಡೆ ಹೇಳ್ತಾರೆ, ಇನ್ನೊಂದ್ ಕಡೆ ಅದೇ ಚಿಕ್ಕ ಮಕ್ಕಳಿಗೂ ಕೊಡ್ಬಹುದು ಅಂತ ಹೇಳ್ತಾರಲ್ಲ, ಇದು ಸ್ವಲ್ಪ ಗೊಂದಲ. ಪ್ರಯೋಗದ ಹಂತದಲ್ಲಿ ಹೌದು ಚಿಕ್ಕ ಮಕ್ಕಳನ್ನು ಕೂಡ ಬಳಸಿದ್ದಾರೆ, ಬಟ್ ಏಕಾಏಕಿ ಈಗ ಈ ರೀತಿ ಪರ್ಮಿಷನ್ ಕೊಡೋದು ಸ್ವಲ್ಪ ಗೊಂದಲ ಆಗ್ತಾ ಇದೆ ಡಾಕ್ಟರ್. ಅದು ಸೇಫ್ಟಿ ಅಂಡ್ ಎಫಿಕಸಿ ವಿಚಾರದಲ್ಲಿ Phase 1 and Phase 2 ಟ್ರಯಲ್ಸ್ ಅಲ್ಲಿ ಗೊತ್ತಾಗುವಂತದ್ದು, ಅದರಲ್ಲಿ ಗೊತ್ತಾಗಿರುವಂತದ್ದು ಕೋವ್ಯಾಕ್ಸಿನ್ ಆಗ್ಲಿ ಕೋವಿಶೀಲ್ಡ್ ಆಗ್ಲಿ ಸೇಫ್ಟಿ ಇದೆ ಅಂತಾನೆ ತೋರಿಸ್ಕೊಂಡಿದ್ದಾವೆ, ಮತ್ತೆ ಎಫಿಷಿಯನ್ಸಿ ಸಹ ಇದೆ ಅಂತ ತೋರಿಸ್ಕೊಂಡಿದ್ದಾವೆ. ಇನ್ನು Phase 3 ನಲ್ಲಿ ನಾವ್ ಆಕ್ಚುಯಲ್ ಆಗಿ ಕೋಮಾರ್ಬಿಡಿಟೀಸ್ ಅಲ್ಲಿ ಜನರು ಹೇಗೆ ವ್ಯಾಕ್ಸಿನ್ ಗೆ ರಿಯಾಕ್ಟ್ ಆಗ್ತಾರೆ, ಮಕ್ಕಳು ಹೇಗೆ ರಿಯಾಕ್ಟ್ ಆಗ್ತಾರೆ, ವಯೋವೃದ್ಧರು ಹೇಗೆ ರಿಯಾಕ್ಟ್ ಆಗ್ತಾರೆ, ಬೇರೆ ಬೇರೆ ಕಾಯಿಲೆ ಇರುವಂತವರು ಹೇಗೆ ರಿಯಾಕ್ಟ್ ಆಗ್ತಾರೆ ಅಂತ ದೊಡ್ಡ ಟ್ರಯಲ್ ಇರುತ್ತೆ. ಯಾವಾಗ್ಲೂ Phase 3 ಅಂದ್ರೆ ನಾವು ನೋಡುವಂತದ್ದು 15,000 ಜನ, 25,000 ಜನ, 100,000 ಜನ ಈ ರೀತಿ ಲಸಿಕೆನಲ್ಲಿ ಮಾಡುವಾಗ Phase 3 ಟ್ರಯಲ್ಸ್ ಅಂದ್ರೆ ಈ ರೀತಿ ದೊಡ್ಡ ದೊಡ್ಡ ಪ್ರಮಾಣದ ಜನರಲ್ಲಿ Phase 3 ಟ್ರಯಲ್ಸ್ ಆಗುತ್ತೆ. ಸೊ ದಟ್ ವಿ ವಿಲ್ ನೋ ಎಕ್ಸಾಕ್ಟ್ಲಿ, ಕರೆಕ್ಟ್ ಆಗಿ ಗೊತ್ತಾಗುತ್ತೆ ನಮ್ಗೆ ಏನ್ ಪ್ರಾಬ್ಲಮ್ ಇದ್ರು ಅದು ಮುಂದೆ ಹೊರಗ್ ಬರ್ಲಿ ಅಂತ, ಸಾಮಾನ್ಯ ಜನರಿಗೆ ಕೊಡೋಕ್ ಮುಂಚೆ ಅದು ಹೊರಗ್ ಬರ್ಲಿ ಅನ್ನೋದನ್ನ ನೋಡಕ್ಕೆ ಮಾಡಿರ್ತಾರೆ. ಎಸ್, ಧನ್ಯವಾದ ಡಾಕ್ಟರ್ ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದಕ್ಕೆ.